ಗ್ಲೋರಿಯಸ್, ಸೂಪರ್. ಏನಿದು, ವಿಡಿಯೋನ ಹೀಗೆ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ಈ ಹೂವನ್ನು ಮೊದಲೇ ಬಾರಿ ಕಂಡಂಥ ವ್ಯಕ್ತಿಯ ಬಾಯಿಂದ ಬಂದಂಥ ಶಬ್ದಗಳು ಇವು. ಈ ಹೂವನ್ನು ಕಂಡು ಎಷ್ಟು ಗ್ಲೋರಿಯಸ್ ಆಗಿದೆ, ಎಷ್ಟು ಸೂಪರ್ ಆಗಿದೆ ಅಂತ ಅಂದಂತೆ. ಅವತ್ತಿಂದ ಈ ಹೂವಿನ ವೈಜ್ಞಾನಿಕ ಹೆಸರು ಗ್ಲೋರಿಯೋಸ ಸೂಪರ್ಬ ಅಂತ ಆಯಿತು ಅಂತ ಹೇಳ್ತಾರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನು ಅಗ್ನಿಶಿಖೆ ಅಂತ ಕರೆದ್ರೆ, ಆಂಗ್ಲ ಭಾಷೆಯಲ್ಲಿ ಫ್ಲೇಮ್ ಲಿಲ್ಲಿ, ಗ್ಲೋರಿ ಲಿಲ್ಲಿ ಅಂತ ಕರೀತಾರೆ. ಕೋಲ್ಚಿಕೇಸಿಯೆ ಎನ್ನುವ ಕುಟುಂಬಕ್ಕೆ ಇದು ಸೇರ್ಪಡೆಯಾಗಿದೆ. ಈ ಹೂವಿನ ಮೂಲ ಸೌತ್ ಆಫ್ರಿಕಾ, ಮಡ್ಗಾಸ್ಕರ್, ಶ್ರೀಲಂಕಾ ಮತ್ತು ದಕ್ಷಿಣ ಮಧ್ಯ ಭಾಗದ ಚೈನಾ. ಇನ್ನು ಈ ಗಿಡದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಇದು ಬೆಳೆಯುವುದು ಬೇರು ಕಾಂಡ ಅಥವಾ ರೈಸೋಮ್ನಿಂದ. ಹೂವಿಗೆ 6 ಟೆಪಲ್ಗಳಿರುತ್ತವೆ. ಟೆಪಲ್ ಅಂದರೆ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಈ ಟೆಪಲ್ಗಳು ಅಚ್ಚ ಕೆಂಪು ಅಥವಾ ಕೇಸರಿ ಬಣ್ಣದಲ್ಲಿ ಇರುತ್ತವೆ. ಹೂವಿನ ತೂಕದ ಬಗ್ಗೆ ಹೇಳೋದಾದರೆ ಸುಮಾರು 2.5 ಗ್ರಾಮ್ನಷ್ಟು ಇರುತ್ತವೆ. ಹೂವಿಗೆ 6 ಕೇಸರಗಳಿದ್ದು ಒಂದೊಂದು ಸುಮಾರು 4 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತದೆ. ಈ ಗಿಡದಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣಬಹುದು. ಅದೇನಪ್ಪ ಅಂದರೆ, ಎಲೆ ತುದಿ ಈ ರೀತಿಯಾಗಿ ಮಡ್ಚಿಕೊಂಡಿರುತ್ತೆ. ಅದನ್ನು ನಾವು ಟೆಂಡ್ರಿಲ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಇದರಿಂದ ಏನು ಪ್ರಯೋಜನ ಅಂತಂದರೆ, ಗಿಡಗಳಿಗೆ ಇದರಿಂದ ಸಪೋರ್ಟ್ ಸಿಗುತ್ತೆ. ಈ ಹೂವು ನೋಡುವುದಕ್ಕೆ ಎಷ್ಟು ಅಂದವಾಗಿದೆಯೋ ಅಷ್ಟೇ ಉಪಕಾರಿನೂ ಹೌದು, ಅಪಾಯಕಾರಿನೂ ಹೌದು. ಈ ಸಸ್ಯದಲ್ಲಿ ಕೆಲವು ಅಪಾಯಕಾರಿಯಾದಂಥ ಅಂಶಗಳು ಇವೆ. ಅವುಗಳಿಂದ ಪ್ರಾಣಕ್ಕೆ ಅಪಾಯ ಬರಬಹುದು ಅಂತ ಕೆಲವು ಉಲ್ಲೇಖಗಳು ಹೇಳ್ತವೆ. ಇನ್ನು ಕೆಲವರ ಪ್ರಕಾರ ಇದು ತುಂಬ ಪ್ರಯೋಜನವಾದಂಥ ಸಸ್ಯವೂ ಹೌದು. ಇದನ್ನು ಪ್ರಸವ ಸಮಯದಲ್ಲಿ ಬಳಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಯಾವುದಾದರೂ ವಿಷಕಾರಿಯಾದಂಥ ಕೀಟಗಳು ಕಚ್ಚಿದಾಗ ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಆದರೆ ಇವುಗಳಿಗೆ ವೈಜ್ಞಾನಿಕ ಪುರಾವೆಗಳಿವೆಯೋ ಇಲ್ಲೋ ಅನ್ನೋದನ್ನು ನಾವು ನೋಡಬೇಕು. ಆಯುರ್ವೇದದ ಪ್ರಕಾರ ಪ್ರತಿಯೊಂದು ಸಸ್ಯವು ಔಷಧವೇ. ಆದರೆ ಇದನ್ನು ಒಪ್ಪುವುದಕ್ಕೆ ಜನ ವೈಜ್ಞಾನಿಕ ಪುರಾವೆಗಳನ್ನು ಕೇಳ್ತಾರೆ. ನಮ್ಮ ಪೂರ್ವಿಕರು ಆಯುರ್ವೇದ ಎನ್ನುವ ಔಷಧ ಪದ್ಧತಿಯನ್ನು ವರವಾಗಿ ನೀಡಿಹೋಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಅಜ್ಜನೋ ಮುತ್ತಜ್ಜನೋ ಹಲವಾರು ಮನೆಮದ್ದುಗಳನ್ನು ಮಾಡಿದ್ದು ಉಂಟು. ಆದರೆ ಅದನ್ನು ಇವತ್ತು ಯಾರಿಗಾದರೂ ಹೇಳಿದರೆ ಅವರು ಅದನ್ನು ನಂಬುವುದು ಕಷ್ಟ. ಯಾಕಂದರೆ ಅವರು ಪುರಾವೆಗಳನ್ನು ಕೇಳ್ತಾರೆ. ಹಾಗಾಗಿ ನಾನು ಮಾಡೋ ಕೆಲವು ವಿಡಿಯೋದಲ್ಲಿ ಅದರ ಪ್ರಯೋಜನಗಳನ್ನು ತಿಳಿಸಿ, ಸಸ್ಯಗಳ ಪ್ರಯೋಜನಗಳನ್ನು ತಿಳಿಸಿ ಅಂತ ಹೇಳಿದಾಗ ನಾನು ಆ ಪ್ರಯೋಜನಗಳನ್ನು ಹೇಳುವುದು ಕಡಿಮೆ. ಯಾಕಂದರೆ ಅದಕ್ಕೆ ಪುರಾವೆಗಳನ್ನು ಹುಡುಕಿ ಅದನ್ನು ಪ್ರೂವ್ ಆದಾಗ ಮಾತ್ರ ಅದನ್ನು ಹೇಳಬೇಕು, ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಉಲ್ಲೇಖವನ್ನು ಮಾಡಿರೋದಿಲ್ಲ. ಹಾಗಾಗಿ ಈ ಸಸ್ಯಕ್ಕೆ ಪ್ರಯೋಜನವೂ ಉಂಟು, ಹಾಗೆ ಇದು ಅಪಾಯಕಾರಿನೂ ಹೌದು. ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.